ಪ್ರೇಯಸಿಯೊಂದಿಗೆ ಕಂಬಲ ಗದ್ದೆಯಲ್ಲಿ ಮಾತನಾಡಿಕೊಂಡಿದ್ದ ಮಂಗಳೂರಿನ ಯುವಕನನ್ನ ಯುವತಿಯ ಮಾಜಿ ಪ್ರೇಮಿ ಆತನ ಸ್ನೇಹಿತರೊಂದಿಗೆ ಸೇರಿ ಬಲ್ನಾಡು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಹಲ್ಲೆ ನಡೆಸಿರುವುದಾಗಿ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಗಳೂರು ಕೋಡಿಕಲ್ ರಸ್ತೆ ಹದಿನೇಳನೇ ವಾರ್ಡ್ ಬಾಪೂಜಿ ನಗರ ಮನೆಯ ದಿವಂಗತ ಶಂಕರ್ ಅವರ ಮಗ ಸಾಗರ್ ಇಪ್ಪತ್ಮೂರು ವರ್ಷದವ ಹಲ್ಲೆಗೊಳಗಾದವರು ಇವರು ಹೇಳಿದ ಪ್ರಕಾರ ನಾನು ಜನವರಿ ಇಪ್ಪತ್ತೆಂಟರಂದು ಪುತ್ತೂರು ಕಂಬಲಕ್ಕೆ ಬಂದಿದ್ದು ಜನವರಿ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಮೂರು ಗಂಟೆ ಸಮಯ ತನ್ನ ಲವ್ವರ್ ವೆರಿನಾಲೊಂದಿಗೆ ಒಂದಿಗೆ ಕಂಬಲ ಗದ್ದೆಯಲ್ಲಿ ಮಾತನಾಡುತ್ತಿದ್ದಂತಹ ಸಮಯ ಕೌಶಿಕ್ ಎಂಬಾತ ನನ್ನ ಬಲಿ ಬಂದು ನೀನು ಯಾರು ಎಲ್ಲಿಯವ ನಿನಗೂ ಆಕೆಗೂ ಏನು ಸಂಬಂಧ ಎಂದು ಕೇಳಿದಾಗ ವೆರಿನಲು ನನ್ನ ಲವ್ವರ್ ಎಂದು ಹೇಳಿದೆ ಬಳಿಕ ನಾನು ಮತ್ತು ಜೊತೆಗಿದ್ದ ದುರ್ಗಪ್ರಸಾದ್ ಅವರನ್ನ ಕೌಶಿಕ್ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ನಾನು ವೆರಿನಲ ಲವ್ವರ್ ನೀನು ಯಾಕೆ ಆಕೆಯನ್ನ ಲವ್ ಮಾಡುತ್ತಿ ಎಂದು ಹೇಳಿ ನನ್ನನ್ನು ಮತ್ತು ದುರ್ಗಪ್ರಸಾದ್ ಅವರನ್ನ ಏಲ್ಮುಡಿ ಅಕ್ಷಯ ಚಿಕನ್ ಸೆಂಟರ್ ಬಳಿ ಬರುವಂತೆ ತಿಳಿಸಿದ ನಾವು ಅಲ್ಲಿಗೆ ಹೋದಾಗ ಅಲ್ಲಿ ವೆರಿನಲ್ಲೂ ಇದ್ದು ಕೌಶಿಕ್ನೊಂದಿಗೆ ಇತರ ಆರು ಏಳು ಜನ ಸೇರಿ ಅವರು ಇಲ್ಲಿ ಸರಿಯಾಗಿ ಮಾತನಾಡಲು ಆಗುತ್ತಿಲ್ಲ ಜನರು ಇಲ್ಲದ ಸ್ಥಳಕ್ಕೆ ಹೋಗುವ ಎಂದು ತಿಳಿಸಿದ ಪ್ರಕಾರ ಬಲ್ನಾಡ್ನಲ್ಲಿರುವ ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕೌಶಿಕ್ ಹಾಗೂ ಇತರ ಆರು ಏಳು ಜನರು ನನಗೆ ಹಾಗೂ ದುರ್ಗಪ್ರಸಾದ್ ಅವರಿಗೆ ಕೈಯಿಂದ ಹಾಗೂ ಕೈಗಳಲ್ಲಿ ಧರಿಸಿದ್ದ ಬಳೆಗಳಿಂದ ಹಲ್ಲೆ ನಡೆಸಿ ವೆರಿನಲನ್ನ ಲವ್ ಮಾಡಬಾರದೆಂದು ಬೆದರಿಸಿ ಆ ಸಮಯ ಬಿಡಿಸಲು ಬಂದ ದುರ್ಗಪ್ರಸಾದ್ ಅವರಿಗೂ ಹಲ್ಲೆ ನಡೆಸಿದ್ದಾರೆ ಆ ಸಮಯ ನಾವು ಜೋರಾಗಿ ಬೊಬ್ಬೆ ಹೊಡೆದಾಗ ನೆರೆಕರಿಯವರು ಬರುವುದನ್ನು ಕಂಡು ನಮ್ಮನ್ನುದ್ದೇಶಿಸಿ ಮುಂದಕ್ಕೆ ವೆರಿನಲ ಸುದ್ದಿಗೆ ಬಂದಲ್ಲಿ ನಿಮ್ಮನ್ನ ಜೀವಸಹಿತ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿ ಅಲ್ಲಿಂದ ತೆರಳುತ್ತಾರೆ ಹಲ್ಲೆಯಿಂದ ಎಡಬದಿಯ ತಲೆ ಬಲ ಪಕ್ಕೆಲುಬುವಿಗೆ ಎಡಕೈಯ ರಟ್ಟೆಗೆ ನೋವಾಗಿದ್ದು ದುರ್ಗಾಪ್ರಸಾದ್ ಅವರಿಗೆ ಗದ್ದ ಭಾಗ ಕುತ್ತಿಗೆಯ ಭಾಗ ಹಾಗೂ ಎಡಕಾಳಿಗೆ ನೋವು ಆಗಿರುತ್ತದೆ ಇಂದು ಸಾಗರ್ ಅವರು ಪುತ್ತೂರು ನಗರ ಠಾಣೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಇವರು ನೀಡಿದ ದೂರಿನ ಮೇರೆಗೆ ಆರೋಪಿಗಳಾದ ಕೌಶಿಕ್ ಯಗ್ಶ್ ಕೇಶವ ಸೃಜನ್ ವಿನೀತ್ ಲತೇಶ್ ಮನ್ವಿತ್ ಮೋಹಿತ್ ಹಾಗೂ ಹೇಮಂತ್ ವಿರುದ್ಧ ಕಾಲಂ ಒನ್ ಫೋರ್ ತ್ರೀ ಒನ್ ಫೋರ್ ಸೆವೆನ್ ತ್ರೀ ಟೂ ತ್ರೀ ಫೋರ್ ಜೀರೋ ಸಿಕ್ಸ್ ಜೊತೆಗೆ ಒನ್ ಫೋರ್ ನೈನ್ ಐ ಪಿ ಸಿ ಐಡಿ ಪ್ರಕರಣ ದಾಖಲಾಗಿದೆ